ಪೊಲೀಸರ ಮತ್ತು ಹಿಂದೂ ಕಾರ್ಯಕರ್ತರ ಮಧ್ಯೆ ಉಂಟಾದ ಒಂದಷ್ಟು ಗೊಂದಲದಿಂದಾಗಿ ಈವರೆಗೂ ವಿಸರ್ಜನೆಯಾಗದ ಸಿರುಗುಪ್ಪದ ಹಿಂದೂ ಗಣೇಶೋತ್ಸವ ವಿವಾದಕ್ಕೆ ತೆರೆ ಎಳೆಯಲು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಂದಿದ್ರು. ಗಣೇಶನ ದರ್ಶನ ಪಡೆದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೊಲೀಸರ ಮತ್ತು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಇಲ್ಲಿ ಯಾರ ವಿರೋಧ ಇಲ್ಲ, ಆದರೆ ಪೊಲೀಸರು ವಿನಾಕಾರಣ ಹಿಂದೂ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸುವ ಮೂಲಕ ಗಣೇಶ ವಿಸರ್ಜನೆಗೆ ಅಡ್ಡಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಇಲ್ಲಿ ಎಲ್ಲ ಧರ್ಮೀಯರು ಅಣ್ಣ ತಮ್ಮಂದಿರು ಇದ್ದಂತೆ, ಆದರೆ ಮಸೀದಿ ಇರುವ ಒಂದು ರಸ್ತೆ ಮೂಲಕ ಹೋಗಬಾರದು ಎಂದು ನಿರ್ಬಂಧ ಹೇರುವ ಮೂಲಕ ಪೊಲೀಸರೇ ಕಲುಷಿತ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಎಂದು ಆರೋಪಿಸಿದರು. ಶಾಂತಿ ವಾತಾವರಣ ನಿರ್ಮಾಣ ಮಾಡುವ ಮೂಲಕ ಗಣೇಶ ವಿಸರ್ಜನೆಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಸೆಕ್ಷನ್ ಪ್ರಕಾರ ಇವತ್ತು ಅವ್ರನ್ನ ಜೈಲಿಗೆ ಕಳಿಸುವಂತ ಒಂದು ಹವಣಿಕೆ ಇರೋದಿಲ್ಲ. ಇದನ್ನ ತಕ್ಷಣ ನಿಲ್ಲಿಸಬೇಕು, ಇದ್ ತಕ್ಷಣ ನಿಲ್ಲಿಸಬೇಕು. ಏನಾದರೂ ಇದನ್ನ ಮುಂದುವರಿಸಿದ್ರೆ, ಯಾರಾದ್ರೂ ಒಬ್ಬನ ಅರೆಸ್ಟ್ ಮಾಡಿದ್ರೆ, ನಾನಲ್ಲ ಇಡೀ ಭಾರತೀಯ ಜನತಾ ಪಾರ್ಟಿ ಸಿಡ್ಗೊಪ್ಪಕ್ಕೆ ಬಂದು ನಾವು ಹೋರಾಟ ಮಾಡ್ತೀವಿ, ಹೋರಾಟ ಮಾಡ್ತೀವಿ. ನೋಡಿ, ಯಾರೋ ಮಾತು ಕೇಳ್ಕೊಂಡು ಏನೋ ಮಾಡಿಕೊಂಡು ಇಡೀ ನಗರದಲ್ಲಿ ಒಂದು ಸೌಹಾರ್ದ ವಾತಾವರಣ ಇಡುವಂತ ಒಂದ್ ರೀತಿಯಾದ ಈ ರೀತಿ ಆತಂಕ ಮಾಡುವಂತದ್ದು. ಇವತ್ತು ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ಹೋಗ್ಬೇಕು, ಆದ್ರೆ ಅವರೇ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಒಂದು ವ್ಯವಸ್ಥೆ ಮಾಡಿದ್ರೆ ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಯಾಕಾಯ್ತು ಅನ್ನುವಂಥ ಪ್ರಶ್ನೆ ಬರ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಹೋಗುವಂಥ ಕೆಲಸ ಇಲ್ಲೆಲ್ಲೋ ಕೊರತೆಯಾಗಿದೆ, ಅದನ್ನು ಸರಿ ಮಾಡುವಂಥ ಕೆಲಸ ಆಗಬೇಕು. ಮತ್ತು ಮುಂದೆ ಫರ್ದರ್ ಯಾರನ್ನೋ ಯಾವುದೋ ಒಂದು ಸೆಕ್ಷನ್ ಹಾಕಿ 107 ಮತ್ತೊಂದು ಹಾಕಿ ಮತ್ತೆ ಫರ್ದರ್ ಅರೆಸ್ಟ್ ಮಾಡುವಂಥದ್ದು ಇವೆಲ್ಲ ಆಗಬಾರ್ದು. ಸುಮ್ಮನೆ ಒಣ ಸಂಘರ್ಷಕ್ಕೀಡಾಗ್ತದೆ. ಅದಕ್ಕೆ ನಾನು ಹೇಳಿದ್ದೀನಿ, ನಾನು ಇದು ಮುಂದೆ ಇನ್ನು ಯಾವುದೇ ಅರೆಸ್ಟ್ ಆಗಲಿ ಮತ್ತೊಂದಾಗಲಿ ಆಗಬಾರ್ದು. ಒಂದು ರೀತಿಯ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಾನು ಈಗಾಗಲೇ ಒತ್ತಾಯ ಮಾಡಿದ್ದೀನಿ. ಸರ್ಕಾರದ ಹಿರಿಯ ಅಧಿಕಾರಿಗಳು ಸಹಿತ ಇದ್ರ ಬಗ್ಗೆ ಕುಲಂಕುಷವಾಗಿ ವಿಚಾರ ಮಾಡಿಕೊಂಡು ಇದರಲ್ಲಿ ಹಿನ್ನೆಲೆ ಏನು ಅನ್ನೋದು ತಿಳ್ಕೊಂಡು ಒಂದು ಸೌಹಾರ್ದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಅವರು ಸಹಕಾರ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ. ಒಂದು ಪೊಲೀಸರು ಕೆಲವೊಂದು ನಿರ್ಬಂಧಗಳಾಗಿರ್ಬೋದು, ಇಲ್ಲಿ ಕೆಲವೊಂದು ಗೈಡ್ಲೈನ್ ಕೊಟ್ಟಿರ್ಬೋದು, ಇವರು ಕೂಡ ಪಾಲನೆ ಮಾಡಲು ಪರಸ್ಪರ ವಿಶ್ವಾಸದಿಂದ ಹೋದಾಗ ಈ ಸಮಸ್ಯೆ ಕೊಡ್ತದೆ. ಎಲ್ಲಿ ಅಪನಂಬಿಕೆ ಬರ್ತದೆ, ಬಹುಶಃ ಎಲ್ಲರೂ ಕರೆದು ಕುಂತು ಮಾತಾಡಿ ಬಗೆಹರಿಸಿದ್ರೆ ಇವು ಅಪನಂಬಿಕೆ ಅವಿಶ್ವಾಸ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಅದು ಕೊರತೆ ಆಗಿದೆ, ಅದಕ್ಕೆ ಆ ಕೊರತೆ ಆಗಬಾರ್ದು. ಮತ್ತು ಪ್ರತಿ ವರ್ಷ ಇದೇ ಆಗಬಾರ್ದು ಅನ್ನುವಂಥದ್ದು ಒಂದು ಏನಾದರೂ ಒಂದು ಇದಕ್ಕೊಂದು ಕೊನೆಯವಾಗಿ ಅಂತಿಮವಾಗಿ ಒಂದು ತೀರ್ಮಾನ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಇಲ್ಲಿ ಬಂದಿದ್ದು ಒಂದು ಒಳ್ಳೆ ರೀತಿ ವಾತಾವರಣ ಇರಲಿ, ಸೌಹಾರ್ದ ವಾತಾವರಣ ಇರಲಿ, ಮತ್ತು ಎಲ್ಲ ವರ್ಗದ ಜನ ಈ ರೀತಿ ಅಂತ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಒಂದು ಶಾಂತಿ ರೀತಿಯಿಂದ ಒಂದು ಒಳ್ಳೆ ರೀತಿ ವಾತಾವರಣ ಮಾಡ್ಬೋದು. ಇಲ್ಲಿ ಯಾವುದೇ ವರ್ಗದ ಜನ ಅಪೋಸ್ ಮಾಡಿಲ್ಲ ಸರ್, ಜನ ಯಾರನ್ನ ಅಪೋಸ್ ಮಾಡಿಲ್ಲ. ಇಲ್ಲಿ ಏನು ಗೊತ್ತಿರಲಿ, ಯಾರಿಗೂ ಇಲ್ಲಿ ವಿರೋಧ ಅನ್ನೋರು ಯಾರು ಇಲ್ಲ, ಆದರೂ ಏನೂ ಆಗ್ತಾ ಇಲ್ಲ. ಅಲ್ಲ, ಅದಕ್ಕೆ ನಾನು ವಿರೋಧ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಇದರಲ್ಲಿ ಯಾರು ತಪ್ಪಿಸ್ತಾರೋ, ತಪ್ಪು ಮಾಡಿದವರು ಯಾರು, ಅದೇ ಪೊಲೀಸ್ ಅಧಿಕಾರಿಗಳು ಯಾರು ಅನ್ನೋದು ವಿಚಾರ ಮಾಡ್ಬೇಕಲ್ಲ. ಈಗ ಅದಕ್ಕೆ ನಾಳೆ ಹೈಯರ್ ಆಫೀಸರ್ಸು ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಹುಬ್ಳಿಯಲ್ಲಿ ಒಂದು ಈದ್ಗಾ ಮೈದಾನ ಇಶ್ಯೂ ಆಯಿತು, ಫ್ಲಾಗ್ ಹಾಸ್ಟಿಂಗ್ ಅದು ನಿಮಗೆಲ್ಲ ಗುರ್ತಿದೆ. ಇಡೀ ರಾಜ್ಯದಲ್ಲಿ ಹೋರಾಟ ನಡೀತು, ಒಂದು ರಾಷ್ಟ್ರ ಧ್ವಜ ಆಚರಣೆ ಮಾಡಲಿಕ್ಕೆ ಆರಿಸಲಿಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳು ಅಪೋಸ್ ಮಾಡಿದರು. ಅದರಿಂದ ಏನಾಯಿತು,